ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಪನ್ನೀರ್ ಪಲಾವ್ ಬೆಳಗಿನ ಗಡಿಬಿಡಿ ಒಳಗೆ ನಾಷ್ಟ ಏನು ಒಂದು ದೊಡ್ಡ ತಲು ಬರ್ತಿರ್ತೈತೆ ರೀ ಅದ್ರ ಜೋಡಿ ಮಕ್ಕಳು ಸ್ಕೂಲ್ ಶುರು ಆದಮೇಲಂತೂ ಲಂಚ್ ಬಾಕ್ಸಿಗೆ ಏನು ಕೊಡಬೇಕು ಡೈಲಿ ಅನ್ನೋದು ಒಂದು ಟೆನ್ಷನ್ ಅಂತ ಹೇಳ್ಬೋದು ಎಲ್ಲ ಲೇಡೀಸ್ಗೂ ಬರ್ರಿ ಹಂಗಾದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪನ್ನೀರ್ ಪಲಾವ್ ಹೆಂಗೆ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಆರಾಮಾಗಿ ಬ್ರೇಕ್ಫಾಸ್ಟ್ಗೆ ಜೊತೆಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು ಪನ್ನೀರ್ ಪಲಾವ್ ಮಾಡೋಕೆ ನೋಡ್ರಿ ಒಂದು ಕುಕ್ಕರ್ಗೆ ಒಂದು ದೊಡ್ಡ ಚಮಚಾದಷ್ಟು ತುಪ್ಪ ಸೇರಿಸ್ಕೊಳಾತ್ತೇನಿ ಹಂಗೆ ಒಂದು ದೊಡ್ಡ ಚಮಚಾದಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸೋತ್ತೇನೆ ತುಪ್ಪ ಸೇರಿಸೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ರೀ ಪಲಾವ್ಕೆ ನೀವು ಬೇಡ ಅಂದ್ರೆ ಅಡುಗೆ ಎಣ್ಣೆನೇ ಸೇರಿಸ್ಕೋಬೋದು ಈಗ ಎರಡು ನೂರು ಗ್ರಾಮ್ ಪನ್ನೀರ್ ಕ್ಯೂಬ್ಸನ್ನ ನಾನು ಸೇರಿಸ್ಕೊಳಕತ್ತೇನೆ ಪನ್ನೀರ್ ಕ್ಯೂಬ್ಸ್ ಕಲರ್ ಚೇಂಜ್ ಆಗಬೇಕು ರೀ ಲೈಟಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಲೈಟಾಗಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಬೇಕು ರೀ ನೋಡಿರಿ ಈ ಥರ ಕಲರ್ ಚೇಂಜ್ ಆಗಬೇಕು ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಈಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ದುಡ್ಡು ಹೆಂಚ್ಕೊಂಡು ಸೇರಿಸ್ಕೊಳತ್ತೇನೆ ರೀ ಉಳ್ಳಾಗಡ್ಡಿ ಮತ್ತು ಪನ್ನೀರನ್ನ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಪನ್ನೀರ್ ಸಾಫ್ಟಾಗಿರ್ತವೆ ಸೊ ನೋಡಿಕೊಂಡು ನಾವು ಸ್ಪೂನಿಂದ ಈ ಥರ ತಿರುಗಿಸ್ಕೊಬೇಕು ಈಗ ನೋಡಿರಿ ಒಂದು ಮೂರು ಏಲಕ್ಕಿ ಎರಡು ಅನಾನಸ್ ಹೂವು ಒಂದೆರಡು ಇಂಚಷ್ಟು ಚಕ್ಕೆ ಮೂರು ಲವಂಗ ಮತ್ತು ಸ್ವಲ್ಪ ಪಲಾವ್ ಎಲ್ಲ ಸೇರಿಸ್ಕೊಂಡು ಲೈಟಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದೇ ಥರ ಪಲಾವ್ ತಿಂದು ಬೇಜಾರಾದಾಗ ಆರಾಮಾಗಿ ಈ ಪನ್ನೀರ್ ಪಲಾವನ್ನ ಮಾಡ್ಕೊಂಡು ತಿನ್ಬೋದು ಒಳ್ಳೆಯ ಟೇಸ್ಟ್ ಕೊಡ್ತತಿ ಈಗ ಒಂದು ಸಣ್ಣ ಕಪ್ಪಷ್ಟು ಫ್ರೋಝನ್ ಬಟಾಣಿನ ಸೇರಿಸ್ಕೊಳಾತನಿ ನೀವು ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಈಗ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತೀನಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಬೇಕು ರೀ ಹಸಿ ಬಟಾಣಿ ಇಲ್ಲ ಅಂದ್ರೆ ನೀವು ನೆನೆಸಿಟ್ಟಿರೋ ಬಟಾಣಿನೂ ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಸ್ವಲ್ಪ ಸ್ವಲ್ಪ ತರಕಾರಿ ಹಾಕ್ಕೊಂಡ್ರೂ ಟೇಸ್ಟ್ ಆಗ್ತತ್ರಿ ಈ ಥರ ಪನ್ನೀರ್ ಪಲಾವ್ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗ್ತೈತ್ರಿ ಸೊ ಹಾಗಾಗಿ ಪರ್ಫೆಕ್ಟ್ ಲಂಚ್ ಬಾಕ್ಸ್ ಮೆನು ಅಂತ ಹೇಳ್ಬೋದು ಈಗ ನೋಡಿರಿ ರುಬ್ಕೊಳಕ್ಕೆ ಒಂದು ಹಿಡಿಯಷ್ಟು ಪುದೀನ ಹಂಗೆ ಒಂದು ಹದಿನೈದು ಹೆಸರು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಮತ್ತು ಒಂದು ಐದು ಹಸಿ ಮೆಣಸಿನ್ಕಾಯಿ ತಗೊಂಡೇನಿರಿ ಈ ಅಷ್ಟು ಇಂಗ್ರೀಡಿಯೆಂಟ್ಸ್ನು ಚೆಂದಾಗೆ ಪೇಸ್ಟ್ ಮಾಡ್ಕೋಬೇಕು ಪುದೀನ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ರೀ ಈ ಪಲಾವ್ಕ ನೋಡ್ರಿ ಈಗ ಯಾವ ರೀತಿ ಪೇಸ್ಟ್ ಆಗೈತೆ ಅಂತ ತೋರ್ಸತನಿ ಈ ಪೇಸ್ಟನ್ನ ಒಗ್ಗರಣೆ ಒಳಗೆ ಸೇರಿಸ್ಕೊಂಡು ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ರೀ ನಾವು ಯಾವುದೇ ಪಲಾವ್ ಮಾಡಿದ್ರು ಪುದೀನ ಇಲ್ಲ ಅದು ಒಳ್ಳೆ ರುಚಿ ಕೊಡೋಂಗಿಲ್ಲ ರೀ ಸೊ ಚೆಂದಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಒಳಗೆ ಶುಂಠಿ ಬೆಳ್ಳುಳ್ಳಿ ಪುದೀನ ಎಲ್ಲ ಪೇಸ್ಟ್ ಚೆಂದಾಗೆ ಮಿಕ್ಸ್ ಆಗಬೇಕು ಈಗ ಒಂದು ದೊಡ್ಡ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನು ಕೂಡ ಸೇರಿಸ್ಕೊಳತ್ತೈತಿ ಟೊಮ್ಯಾಟೋನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಅವರೇ ಕಾಳು ಸೀಸನ್ನೊಳಗೆ ನೀವು ಬಟಾಣಿ ಬದಲು ಅವರೇಕಾಳನ್ನು ಕೂಡ ಮಾಡ್ಬೋದು ರೀ ಅಗದಿ ರುಚಿ ಇರ್ತೈತಿ ಈಗ ಎರಡು ಕಪ್ಪಷ್ಟು ಬಾಸುಮತಿ ರೈಸನ್ನು ನಾನು ಒಗ್ಗರಣೆಗೆ ಸೇರಿಸ್ಕೊಳತ್ತಿನಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿತ್ತು ಬಾಸುಮತಿ ರೈಸ್ನ ನೆನ್ಸಿಡೋದ್ರಿಂದ ಉದುರು ಉದ್ರಾಗ್ತತ್ರಿ ಪಲಾವು ಈಗ ಒಗ್ಗರಣೆ ಒಳಗೆ ಅಕ್ಕಿನ ಚೆಂದ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು ರೀ ಅಲ್ಲಿವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಬಾಸುಮತಿ ರೈಸ್ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ನೀವು ಡೈಲಿ ಏನು ಯೂಸ್ ಮಾಡ್ತಿರಲ್ಲ ಆ ಅಕ್ಕಿನೂ ಕೂಡ ಯೂಸ್ ಮಾಡ್ಕೋಬೋದು ರೀ ಈಗ ಎರಡು ಕಪ್ಪಷ್ಟು ಬಾಸುಮತಿ ರೈಸ್ಗೆ ಮೂರು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತೈತ್ರಿ ಈಗ ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳತ್ತದ್ರಿ ಈಗ ಫೈನಲ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಚಮಚದಿಂದ ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಈಗ ಫೈನಲ್ ಆಗಿ ಒಂದು ಮೂರು ಸೀಟಿ ಕೂಗಿಸ್ಕೊಂಬಿಟ್ರೆ ನಮ್ಮ ಪಲಾವ್ ರೆಡಿ ಆದಂಗೆ ಈಗ ನಾನು ಕುಕ್ಕರ್ ಮುಚ್ಚ ಮುಚ್ಚಾದ್ಮೇಲೆ ರೀ ಮೂರು ಸೀಟಿ ಹೊಡೆಯೋವರೆಗೂ ಬಿಡಾತೇನೆ ನೋಡ್ರಿ ಈಗ ಮೂರು ಸೀಟಿ ಆಯಿತು ಕುಕ್ಕರ್ ಕೂಡ ತನಗಾಗೈತಿ ಬರ್ರಿ ಪನ್ನೀರ್ ಪಲಾವ್ ಹೆಂಗೆ ಬಂದೈತೆ ಅಂತ ನೋಡೋನು ವಾವ್ ಒಳ್ಳೆ ಘಮ ಪರಾತಿತ್ರಿ ಹಂಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿರಲಿಲ್ಲ ರೀ ಹಾಗಾಗಿ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೈತಿ ಈಗ ನೋಡಿರಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಅನ್ನ ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಎರಡನ್ನು ಎಷ್ಟು ಉದ್ರ ಉದ್ರಾಗಿ ಬಂದೈತೆ ಅಂತ ನಿಮ್ಗೆ ಗೊತ್ತಾಗತ್ತಿರ್ಬೋದು ಈ ಥರ ಉದ್ರ ಉದ್ರೆ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು ರೀ ಪಲಾವು ನೀವು ಇದ್ರ ಜೊತೆ ರೈತ ಮೊಸರು ಬಜ್ಜಿ ಮಾಡ್ಕೊಂಡು ತಿಂದರೆ ಅಗದಿ ಟೇಸ್ಟ್ ರೀ ಫೈನಲ್ ಆಗಿ ನಮ್ಮ ಬಿಸಿ ಬಿಸಿಯಾದ ಪನ್ನೀರ್ ಪಲಾವ್ ರೆಡಿ ಆಯಿತು ಬೆಳಗಿನ ಗಡಿ ಬಿಡಿಗೆ ನಾಷ್ಟಕ್ಕೂ ಮಾಡ್ಕೋಬೋದು ರೀ ಜೊತೆಗೆ ಮಕ್ಕಳ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ಬೋದು ಜೊತೆಗೆ ಯಾರಾದರೂ ಗೆಸ್ಟ್ ಬಂದಾಗ ಸ್ಪೆಷಲ್ಲಾಗಿ ಈ ಪನ್ನೀರ್ ಪಲಾವ್ನ ನೀವು ಮಾಡ್ಬೋದು ಹಾಗಾದ್ರೆ ಸ್ನೇಹಿತರೆ ನಿಮ್ಮೆಲ್ರಿಗೂ ಇವತ್ತಿನ ಸ್ಪೆಷಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ಸಿಗೋಣಂಥ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ